ಇಲ್ಲ ದಿಕ್ಕು ಎಲ್ಲೋ ತಪ್ತಾ ಇದೆ, ಅದು ಯಾರಿಗೆ ತಲೆ ಕೆಟ್ಟಿದೆ ಯಾರಿಗೆ ತಲೆ ಕೆಟ್ಟಿಲ್ಲ ಅನ್ನೋದು ಜನ ತೀರ್ಮಾನ ಮಾಡ್ಕೊಳ್ಳಿ. ಬಟ್ ಒಂದಂತೂ ನಿಜ, ಇವಾಗ ಯಾರು ಹಿಡಿದಿದ್ದಾರೆ ಅವ್ರಿಗಂತೂ ತಲೆ ಕೆಟ್ಟಿದೆ, ಅವ್ರ ಪರವಾಗಿ ಯಾರು ಮಾತಾಡ್ತಿದ್ದಾರೆ ಅವ್ರಿಗಂತೂ ಇನ್ನೂ ತಲೆ ಕೆಟ್ಟಿದೆ. ಎನಿವೆ, ದಟ್ ಬೀಯಿಂಗ್ ಒನ್, ಇವಾಗ ನಾಗರಾಜ್ ಯಾದವ್ ಸರ್ ಹೇಳ್ತಾ ಇದ್ರು ಎಷ್ಟು ಇನ್ಸಿಡೆಂಟ್ಸ್ ಆಗಿದೆ ಅಂತ. ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ದಯವಿಟ್ಟು ಆ ವೆಬ್ಸೈಟ್ಗೆ ಹೋಗಿ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸಲ್ಲಿ ನಾಲ್ಕು ಥರದ ಒಂದು ಕ್ಯಾಟಗರೈಸೇಷನ್ ಕೊಡ್ತಾರೆ. ಒನ್ ಇಸ್ ಮೇಂಟೈನ್ ಸೆಕ್ಯೂರಿಟಿ, ಕಾಶ್ಮೀರು, ನಾರ್ತ್ ಈಸ್ಟ್ ಇನ್ಸರ್ಜೆನ್ಸಿ ಮತ್ತು ಲೆಫ್ಟ್ ಇನ್ಸರ್ಜೆನ್ಸಿ ಅಂತ. ಆ ಒಂದು ಕ್ರಮದಲ್ಲೇ ಫ್ಲೋರ್ ಆಫ್ ದಿ ಹೌಸ್ 23/3/2021 ರಾಜನಾಥ್ ಸಿಂಗ್ ಅವರು ಹೇಳಿದ್ದಾರೆ ದೇರ್ ಆರ್ ನೋ ಮೇಜರ್ ಅಟ್ಯಾಕ್ಸ್ ಅಂದ್ಬಿಟ್ಟು. ಮೇಜರ್ ಅಟ್ಯಾಕ್ಸ್ ಅಂದರೆ ಅದಕ್ಕೆ ಒಂದು ಯಾವುದೋ ಒಂದು ಕ್ಯಾರೆಕ್ಟರೈಸೇಷನ್ ಇದೆ. ಬಟ್ ನಾನು ಹೇಳ್ತಾ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಅಕ್ಷರಧಾಮ್ ವಾಸ್ ಅ ಮೇಜರ್ ಅಟ್ಯಾಕ್, ಪಂಜಾಬ್ ಬ್ಲಾಸ್ಟ್, ಡೆಲ್ಲಿ ಬ್ಲಾಸ್ಟ್ ವಾಸ್ ಅ ಮೇಜರ್ ಅಟ್ಯಾಕ್, ಪುಣೆ ವಾಸ್ ಅ ಮೇಜರ್ ಅಟ್ಯಾಕ್. ನಿಮಗೆ ಅದೆಲ್ಲ ದೊಡ್ಡದು ಆಗಬೇಕು ಅಂತ ಕಾಯ್ತಾ ಇದ್ದೀನಿ. ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು ಇಸ್ ಲೆಕ್ಕಾಚಾರ ಏನು ಗೊತ್ತಾ ಅರುಣ್ ಸರ್, ಈ ಚಿಕ್ಕ ಘಟನೆಗಳಿಗೆ ಬಿಟ್ಬಿಡ್ರಿ, ಮೇಜರ್ ಏನಾಗಿಲ್ಲ, ನಾವು ಸುರಕ್ಷಿತವಾಗಿ ದೇಶ ಅಂತ ಹೇಳ್ತೀರಿ, ಯಾವ ನ್ಯಾಯ ನಿಮ್ದು? ಅರುಣ್ ದಯವಿಟ್ಟು ಕೇಳಿಸ್ಕೊಳ್ಳಿ, ಕೇಳೋಣ ರೀ, ಅಲ್ಲ ಹೇಳಿ, ಫುಲ್ ಹೇಳಪ್ಪ. ಯುನೋ ಇವರು ಹೇಳ್ತಾ ಇದ್ರು ದಯವಿಟ್ಟು ಮುಸಲ್ಮಾನರ ಬಗ್ಗೆ ಅಂತ, ಮುಸಲ್ಮಾನರ ಬಗ್ಗೆ ಯಾರು ಹೇಳೇ ಇಲ್ಲ, ಅದಕ್ಕೆ ಫಸ್ಟ್ ಉಲ್ಲೇಖ ಮಾಡಿದ್ದೇನೆ ಅಬ್ದುಲ್ ರಜಾಕ್ ಅವರು. ಎನಿವೆ, ಅವ್ರು ಹೇಳಿದ್ದಾರೆ ಅಂತ ನಾನು ಹೇಳ್ತಾ ಇರೋದು. IRF ಇಸ್ಲಾಮಿಕ್ ರಿಸರ್ಚ್ ಫೌಂಡೇಶನ್ನ ಅರ್ಶಿ ಕುರೇಶಿ ಅವ್ರಿಗೂ ಗೊತ್ತಿರ್ಬೋದು, NIA ಚಾರ್ಜ್ ಶೀಟ್ ಅಲ್ಲೇ ಫೈಲ್ ಆಗಿದೆ. ಯಾತಕ್ಕೋಸ್ಕರ ಇವ್ರನ್ನೆಲ್ಲ ಇಂಡಾಕ್ಟ್ರಿನೇಟ್ ಮಾಡ್ತಾ ಇದ್ದಾರೆ ಅಂತ ಅವನೇ ಚಾರ್ಜ್ ಶೀಟ್ ಅಲ್ಲಿ ಹೇಳಿರುವಂತದ್ದು, ನಾವು ಹೇಳಿರುವಂತದ್ದಲ್ಲ ರಜಾಕ್ ಅವರೇ, ನಾವು ಹೇಳಿರುವಂತದ್ದಲ್ಲ, ಅವನೇ ಚಾರ್ಜ್ ಶೀಟ್ ಅಲ್ಲಿ ಹೇಳಿದ್ದಾನೆ ಇವ್ರನ್ನ ಅಲ್ಲಿ ಸ್ವರ್ಗ ಕರ್ಕೊಂಡೋಗಿ ಏನೋ ಮಾಡಿಸ್ತೀನಿ ಅಂದ್ಬಿಟ್ಟು ಇಂಡಾಕ್ಟ್ರಿನೇಷನ್ ಮಾಡಿದ್ದಾನೆ. ದಿ ಸೇಮ್ ಪೀಪಲ್ ಹ್ಯಾವ್ ಲಿಂಕ್ಸ್ ವಿತ್ ISIS. ವಾಟ್ ಎಲ್ಸ್ ಕ್ಯಾನ್ ಯು ಕಾಲ್ ದಿಸ್ ರಜಾಕ್? ವಾಟ್ ಎಲ್ಸ್ ಕ್ಯಾನ್ ಯು ಕಾಲ್ ದಿಸ್ ಮರ್ಚಿರಿಯಲ್ಲಿ 11 ಜನ ಅರೆಸ್ಟ್ ಮಾಡ್ತಾರೆ ರಜಾಕ್. 9 ವರ್ಷ ಆದ್ಮೇಲೆ ರಜಾಕ್ ತಲೆ ಕೆಟ್ಟಿದೆ ಅಂತ ಯಾರು ಕೇಳಬೇಕು? ನೀವು ಕೇಳ್ಕೊಳ್ಳಿ. ಸಬರ್ಮತಿ ಎಕ್ಸ್‌ಪ್ರೆಸ್ ಬ್ಲಾಸ್ಟ್ ಕೇಸ್, ನೀವು ಯಾರ್ಯಾರಿಗೋ ತಲೆ ಕೆಟ್ಟಿದೆ ಅಂತ ಹೇಳಬೇಡಿ. ಸಬರ್ಮತಿ ಎಕ್ಸ್‌ಪ್ರೆಸ್ ಬ್ಲಾಸ್ಟ್ ಕೇಸ್ 94 ಜನರಲ್ ಅರೆಸ್ಟ್ ಮಾಡಿದ್ರೆ ಮಧುವರೆ ಏನ್ ಗೊತ್ತಾ, ಅಬ್ದುಲ್ ರಜಾಕ್ ಅವರದ್ದು ಅವರ ಸಮುದಾಯದಲ್ಲಿರುವಂತಹ ಯುವಕರ ದಾರಿನೂ ತಪ್ಪಿಸ್ತಾರೆ, ಈ ಡಿಬೇಟ್ ಅಲ್ಲಿ ನಡೀಬೇಕಾದ್ರೆ ಇದ್ರ ದಾರಿನೂ ತಪ್ಪಿಸ್ತಾರೆ, ಅವಕಾಶ ಬಂದಾಗ ಬೇರೆ ಎಲ್ಲ ಮಾತಾಡ್ತಾರೆ. ಐ ಟೆಲ್ ಯು, ದ ಪರ್ಸನ್ ಹೂ ವಾಸ್ ಅರೆಸ್ಟೆಡ್ ಹ್ಯಾಡ್ ಲಿಂಕ್ಸ್ ವಿತ್ ಒನ್ ಪರ್ಸನ್ ಕಾಲ್ಡ್ ಅಸ್ ಇಜಾಜ್. ಹಿ ವಾಸ್ ಫ್ರಮ್ ಅಲ್ ಹಿಂದ್ ಅಂಡ್ ಹಿ ಅವನು ಮತ್ತೆ ISIS ಲಿಂಕ್ ಇದೆ ಅಂತ ಹೇಳ್ತಾ ಇದಾರೆ. ಈ ಕೇಸಲ್ಲಿ ಬರೀ ಬೇರೆ ಕೇಸಲ್ಲಿ ಬಿಟ್ಬಿಡಿ, ಈ ಕೇಸಲ್ಲಿ ಇವಾಗ ISIS ಲಿಂಕ್ ಆಗಿದೆ, ಇದಕ್ಕೆ ಯಾರು ತಲೆ ಕೆಟ್ಟಿದೆ ಹಾಗಿದ್ರೆ ಇವಾಗ? ಸೊ ಯು ಬೀಯಿಂಗ್ ದ ಸ್ಪೋಕ್ಸ್ ಪರ್ಸನ್ ಆಫ್ ದ ರೂಲಿಂಗ್ ಪಾರ್ಟಿ ಆಫ್ ಕರ್ನಾಟಕ ಸ್ಟೇಟ್, ದಯವಿಟ್ಟು ಅಕ್ಸೆಪ್ಟ್ ಮಾಡ್ಕೊಳ್ಳಿ, ದಿಸ್ ಇಸ್ ಅವರ್ ಫೇಲಿಯರ್ ಅಂತ. ದಿಸ್ ಇಸ್ ನಾಟ್ ರೀ, ನಾವು ಇದನ್ನ NIA ಗೆ ಒಪ್ಸಿದೀವಿ. ನಾನು ಒಂದ್ ಮಾತು ಹೇಳ್ತೀನಿ ಕೇಳಿ ಸರ್, ಹ್ಯಾವ್ ಯು ಸ್ಟಾಪ್ಡ್ ಇಟ್? ಇಲ್ಲ, ವೈ ಡೋಂಟ್ ಯು ಅಕ್ಸೆಪ್ಟ್ ದಿಸ್? ವೆಂಡರ್ ಆರ್ ಫೋರ್ಸ್, ಯು ಕ್ಯಾನಟ್ ಸ್ಟಾಪ್ ಸ್ಮಾಲ್ ವೆಂಡರ್ ಆರ್ ಫೋರ್ಸ್ ಆಕ್ಟಿಂಗ್ ಅಗೇನ್ಸ್ಟ್ ಅಸ್. ವೆಂಡರ್ ಆರ್ ಫೋರ್ಸ್ ಆಕ್ಟಿಂಗ್ ಅಗೇನ್ಸ್ಟ್ ಅಸ್. ಮಧುವರೆ ಮಧುವರೆ ಟ್ರೈ ಟು ಕಂಟೈನ್ ಇಟ್. ಮಧುವರೆ ಒಂದ್ ಸೆಕೆಂಡ್, ವಾಟ್ ಪೊಲಿಟಿಕಲ್ ವಿಲ್ ಡಿಡ್ ಯು ಶೋ ಟು ಕಂಟೈನ್ ಇಟ್? ಒಂದ್ ಸೆಕೆಂಡ್, ಇನ್ ದ ಸೇಮ್ ನಾಗರಾಜ್ ಯಾದವ್, ಇನ್ ದ ಸೇಮ್ ತಮಿಳುನಾಡು, ಯು ಯುವರ್ ಸೆಲ್ಫ್ ಆರ್ ತಮಿಳುನಾಡು ಕಂಟೈನ್ಡ್ ಆಫ್ ದಿ ಹೌಸ್. ನಾಗರಾಜ್ ಯಾದವ್ ಅವರೇ, ತಮಿಳುನಾಡು, ಒಂದ್ ನಿಮಿಷ ಮಧುವರೆ, ಮುಗಿಸ್ಬಿಡ್ತೀನಿ. ಇನ್ ದ ಸೇಮ್ ತಮಿಳುನಾಡು, ನೀವು ಯಾರು DMK ಜೊತೆ ಇದ್ದೀರೋ NIA ಕೊಡಕ್ಕೆ ಒಪ್ಕೊಂಡಿರ್ಲಿಲ್ಲ ಅದನ್ನ. ನೀವು ಪ್ರೊಟೆಸ್ಟ್ ಎಲ್ಲ ಆದ್ಮೇಲೆ ನೀವು NIA ಕೊಟ್ಟಿದ್ದು, ನಾವು ತಕ್ಷಣ NIA ಕೊಟ್ಟಿದ್ದೀವಿ. ನಾವು ಅಲ್ಲಿ ಇದು ರಾಜಕೀಯ ಬರ್ಸ, ರಾಜಕೀಯ ಅಲ್ಲ ಸರ್ ಇದು. ಅದು ನಿಮ್ಮ ಪೊಲಿಟಿಕಲ್ ವಿಲ್ ತೋರಿಸಿದೀರಾ ನೀವು? ಹೇಳಿ, ರಾಜಕೀಯ ಹೇಳಿಕೆಗಳು ರಾಜಕೀಯ ಅಲ್ಲ ಸರ್. ದೇಶದ ಬಗ್ಗೆ ಹೇಳ್ತಿರೋದು ಅಮಾಯಕರು ಅಂತ ಹೇಳಿದ್ದೀವು. ಅದು ರಿಪ್ಲೈ ಕೊಟ್ಟಿದ್ದೀರಾ, ಸಿದ್ದರಾಮಯ್ಯ ಯಾವ್ದೇ PFI ಕೇಸ್ ವಾಪಸ್ ತಗೊಂಡಿಲ್ಲ.
ಪ್ರಶ್ನೆ ಕೇಳೋದು ಬೇರೆ ತರ ಇರುತ್ತೆ. ಏನ್ ಪಿಎಫ್ಐ ಕೊಟ್ಟಿದ್ದೀರಾ ಅಂತ ನಿಮ್ಮ ದಾಖಲೆ ಕೊಡ್ರಿ. ಸಿದ್ದರಾಮಯ್ಯ ನೂರ್ಸರಿ ಸವಾಲ್ ಹಾಕಿದ್ರೆ ನಿಮ್ಗೆ ಅರ್ಥ ಆಗಲ್ವಾ? ಒನ್ ಸೆಕೆಂಡ್ ಪ್ಲೀಸ್ ಮಧುವರೆ, ಒನ್ ಸೆಕೆಂಡ್ ಪ್ಲೀಸ್ ನಾಗರಾಜ್ ಅವರೇ, ಒಂದ್ ನಿಮಿಷ ಪ್ಲೀಸ್ ನಾಗರಾಜ್ ಅವರೇ. ಅವಾಗ 175 ಕೇಸ್ಗಳನ್ನ ವಾಪಸ್ ತಗೊಂಡಿತ್ತು. ಒನ್ ಸೆಕೆಂಡ್ ಪ್ಲೀಸ್, ಒನ್ ಸೆಕೆಂಡ್ ಪ್ಲೀಸ್. ಯಾವ ಕೇಸ್ಗಳು? ಒನ್ ಸೆಕೆಂಡ್ ಪ್ಲೀಸ್, ಅದನ್ನೇ ಹೇಳಕ್ ಹೊರಟಾ ಇದ್ದೀನಿ. ಆ ಎಲ್ಲ ಕೇಸ್ಗಳಿದ್ದು ನೀವ್ ಹೇಳಿದ್ರಲ್ಲ, ಈಗ ಮೈನರ್ ಅಂತ ಅವ್ರ ಶಬ್ದ ಬಳಸಿದ್ರಲ್ಲ, ಅದೇ ರೀತಿ ಆಗಿದ್ದು. ಪೊಲಿಟಿಕಲಿ ಮೋಟಿವೇಟೆಡ್ ಕೇಸ್ಗಳಿದ್ದೆ ಹೊರತು, ಒಂದು ನಿಮಿಷ, ಅವು ಯಾವ್ದಾದ್ರು ಟೆರರಿಸ್ಟ್ ಕೇಸ್ಗಳಿದ್ದೆ ಆದ್ರೆ ಮೈಸೂರಿನಲ್ಲಿ ಆದಂತ ಗಲಭೆ ಪ್ರಕರಣ ಮಾಹಿತಿ ಪ್ರಕರಣದಲ್ಲಿ ನಿಮ್ಮ ಹೋಮ್ ಮಿನಿಸ್ಟರ್ ಅವತ್ತು ಅದನ್ನ ವಿರೋಧ ಮಾಡಿದ್ರು, ತಗಿಬಾರ್ದು ತಕ್ಕೋಬಾರ್ದು ಅಂತ ಹೇಳಿ ಕೆಜೆ ಜಾರ್ಜ್ ಅವರು ಹೇಳಿದ್ರು. ಮಾನ್ಯ ನಾಗರಾಜ್ ಅವರೇ, ಅದು ಗಲಭೆ ಪ್ರಕರಣದಲ್ಲಿ, ಕೋಮು ಗಲಭೆ ಪ್ರಕರಣದಲ್ಲಿ ಇದ್ದಂತ ಅವ್ರ ಕೇಸ್ಗಳನ್ನು ವಾಪಸ್ ತಗೊಂಡಿದ್ದೀನಿ. ನಾನು ಅದಕ್ಕೆ ಹೋಗಕ್ ಹೋಗಲ್ಲ ನಾನು, ಯಾಕಂದ್ರೆ ಡೈವರ್ಟ್ ಆಗುತ್ತೆ ಅದು. ನಾನು ಚರ್ಚೆಯನ್ನ ಮುಂದುವರಿಸ್ತೀನಿ. ಒಂದು